ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನಲ್ಲಿ ಚಿರತೆ ಬಂತು ಚಿರತೆ ಎಂಬ ಮಾತು ನಿತ್ಯವೂ ಕೇಳಿಬರುತ್ತಲೇ ಇದೆ. ಅದರಲ್ಲೂ ಕಳೆದ ಹಲವು ವರ್ಷಗಳಿಂದಂತೂ ತಾಲೂಕಿನ ಹಲವು ಗ್ರಾಮಗಳ ಬಳಿ ಚಿರತೆ ಕಾಣಿಸಿಕೊಂಡಿದೆ. ಚಿರತೆಯ ಓಡಾಟದಿಂದ ಗ್ರಾಮದ ರೈತರು ಬೆಚ್ಚಿ ಬಿದ್ದಿದ್ದಾರೆ. ರಾತ್ರಿ ವೇಳೆಯಲ್ಲಿ ಜಮೀನಿಗೆ ಹೋಗೋಕ್ಕೂ ರೈತರು ಭಯಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಕಡೂರು ಗ್ರಾಮದ ಬಳಿ ಚಿರತೆ ಪ್ರತ್ಯಕ್ಷವಾಗಿರುವ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಕಡೂರು ಗ್ರಾಮದ ಶಂಕರಗೌಡ ಶಿರಗಂಬಿ ಎಂಬ ರೈತರ ತೋಟದ ಮನೆಯ ಬಳಿ ಚಿರತೆ ಕಾಣಿಸಿಕೊಂಡಿದೆ. ಶುಕ್ರವಾರ 12:38 ಅವಧಿಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮನೆಯ ಬಳಿ ಕೆಲಕಾಲ ಓಡಾಡಿದ ಚಿರತೆ ಕಂಡು ನಾಯಿಗಳು ಬೊಗಳಲು ಆರಂಭಿಸಿವೆ. ಆಗ ಮನೆಯವರು ಮನೆಯ ಸುತ್ತಮುತ್ತ ಅಳವಡಿಸಿದ ಸಿಸಿ ಕ್ಯಾಮೆರಾದ ದೃಶ್ಯಗಳನ್ನು ಪರಿಶೀಲಿಸಿದ್ದಾರೆ. ಸಿಸಿ ಕ್ಯಾಮೆರಾದಲ್ಲಿ ಚಿರತೆ ಓಡಾಡಿರುವ ದೃಶ್ಯಗಳು ಸೆರೆಯಾಗಿರುವುದು ಕಂಡುಬಂದಿದೆ. ಕಳೆದ ಹಲವು ತಿಂಗಳುಗಳ ಹಿಂದೆಯೂ ಶಂಕರಗೌಡರ ತೋಟದ ಮನೆಯ ಬಳಿ ಚಿರತೆ ಕಾಣಿಸಿಕೊಂಡಿತ್ತು. ತೋಟದ ಮನೆಯಲ್ಲಿದ್ದ ಕೂಲಿ ಕಾರ್ಮಿಕನ ಮೇಲೆ ದಾಳಿ ಮಾಡಿ ಆತನನ್ನು ಗಾಯಗೊಳಿಸಿತ್ತು. ಹಲವು ತಿಂಗಳುಗಳ ನಂತರ ಈಗ ಮತ್ತೆ ಅದೇ ಸ್ಥಳದಲ್ಲೇ ಚಿರತೆ ಪ್ರತ್ಯಕ್ಷವಾಗಿರುವುದು ರೈತನ ಮನೆಯವರು ಹಾಗೂ ಗ್ರಾಮಸ್ಥರಲ್ಲಿ ಆತಂಕದ ವಾತಾವರಣ ಸೃಷ್ಟಿಸಿದೆ. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರೈತನ ಮನೆಯ ಸುತ್ತಮುತ್ತಲ ಚಿರತೆ ಓಡಾಡಿರುವ ಹೆಜ್ಜೆ ಗುರುತುಗಳನ್ನು ಗುರುತಿಸಿ ಚಿರತೆ ಓಡಾಡಿರುವುದನ್ನು ಖಚಿತಪಡಿಸಿದ್ದಾರೆ. ಅಲ್ಲದೆ ಅರಣ್ಯ ಇಲಾಖೆ ಸಿಬ್ಬಂದಿ ಚಿರತೆ ಸೆರೆಗೆ ಬೋನು ಇಡುವುದಾಗಿ ತಿಳಿಸಿ ಹೋಗಿದ್ದಾರೆ. ಈ ಹಿಂದೆ 2016 ಇಸ್ವಿಯಲ್ಲಿ ಇದೇ ಒಂದು ನಮ್ಮ ತೋಟದ ಮನೆಯಲ್ಲಿ ಚಿರತೆ ದಾಳಿ ಮಾಡಿ ನಮ್ಮ ಒಬ್ಬ ಲೇಬರ್ ಮೇಲೆ ಅಟ್ಯಾಕ್ ಮಾಡಿದಂತಹ ಪ್ರಸಂಗ 2016 ಇತ್ತು. ಈಗ ಚಿರತೆಗಳು ಏನ್ ಮಾಡ್ತದವೆ ಅಂದ್ರೆ, ಊರೊರಗ ದನ ಕರ ಕಟ್ಕೊಂಡು ಫಾರ್ಮ್ ಹೌಸ್ಗಳಿದ್ರ, ಊರೊರ ಮನೆ ಇದ್ರ, ಅಲ್ಲೆಲ್ಲ ದಾಳಿ ಮಾಡೋಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗೈತಿ. ನಿನ್ನೆ ರಾತ್ರಿ ಇನ್ನು ಸುಮಾರು 12:38 ನಮ್ಮ ತೋಟದಲ್ಲಿ ಇದೇ ಜಾಗದಲ್ಲಿ ರಾತ್ರಿ ಬಂದು ಹೋದಂಥ ಚಿರತೆ ನಾಯಿ ಹಿಡಿಯಕ್ಕೆ ಬಂದು ಇಲ್ಲಿ ನಮ್ಮ ದನಕರುಗಳು ಇರ್ತಾವೆ, ಎಲ್ಲ ಇರ್ತಾವೆ, ಆ ದನಕರುಗಳು ವಾಸ್ತಿ ತಗೊಂಡು ನಾಯಿ ಹಿಡಿಯಕ್ಕೆ ಬಂದೈತಿ. ಬಂದಂಥ ಚಿರತೆ ಇಲ್ಲಾಶ್ ಬಂದು ಓಡಾಡಿ ಅದರ ಹೆಜ್ಜೆ ಗುರುತುಗಳು ಈಗಾಗಲೇ ಅರಣ್ಯ ಇಲಾಖೆಯರು ಬಂದು ಅದಕ್ಕೆ ನೋಡಿದಾರೆ. ಇದನ್ನ ತಕ್ಷಣ ಅರಣ್ಯ ಇಲಾಖೆಯವರು ಮನಗಂಡು ಈ ಒಂದು ಚಿರತೆಯನ್ನು ಹಿಡಿದು ಅವ್ರು ಬೇರೆ ಕಡೆ ಸ್ಥಳಾಂತರ ಮಾಡ್ತಾರೋ ಏನು ಮಾಡ್ತಾರೋ, ಒಟ್ಟಾರೆ ನಾವು ನೆಮ್ಮದಿ ಜೀವನ ಒಂದು ರೈತರಿಗೆ ಕೊಡಬೇಕಂತ ರಾತ್ರಿ ನೀರು ಬಿಡಕ್ಕೆ ಹೋಗ್ತಾರೆ. ರಾತ್ರಿ 9-12 ಕರೆಂಟ್ ಇರ್ತೈತಿ, ನೀರು ಬಿಡಕ್ಕೆ ಹೋಗ್ಬೋದು, ಇತರೆ ಕೆಲಸ ಕಾರ್ಯಗಳಿಗೆ ಇಷ್ಟೆಲ್ಲ ಸಮಸ್ಯೆಗಳು, ರೈತರು ಹೋಗದಂಥ ಪರಿಸ್ಥಿತಿ, ಹೊರಗೆ ಕಾಲಿಡದಂಥ ಪರಿಸ್ಥಿತಿ ನಿರ್ಮಾಣ ಆದ ಹೊತ್ತಿನಾಗ ಈ ಚಿರತೆ ದಾಳಿಯಿಂದ ದಯಮಾಡಿ ಇದುವರೆಗೆ ನಮ್ಗೆ ಇದ್ದಿಲ್ಲ. ಇಲ್ಲಿ ಈ ನಿನ್ನೆಯಿಂದ ಮತ್ತೆ ಚಲುವಾಗೈತಿ, ಒಂದು ಸರಿ ಅದು ಚಲುವಾದ್ರೆ ಮತ್ತೆ ಬರೋಂಥ ಪೊಸಿಷನ್ ಐತಿ. ಇದಕ್ಕೆ ಸೂಕ್ತ ಕ್ರಮ ಕೈಗೊಂಡು ಯಾವುದಾದ್ರೂ ಪ್ರಾಣಿಗಳಿಗಾಗಲಿ ಅಥವಾ ಮನುಷ್ಯರಿಗಾಗಲಿ ಅಪಾಯ ಆದ್ರೆ ಸಂಪೂರ್ಣ ಹೊಣೆಗಾರಿಕೆ ಅರಣ್ಯ ಇಲಾಖೆ ಹೊರಕೈತಿ. ಅಷ್ಟು ಹಗುರವಾಗಿ ನಾವು ಬಿಡೋದಿಲ್ಲ. ಇದಕ್ಕೆ ಸೂಕ್ತ ಕ್ರಮನ ಜಿಲ್ಲಾಧಿಕಾರಿ, ಜಿಲ್ಲಾ ಅರಣ್ಯಾಧಿಕಾರಿಗಳು ಹಾಗೂ ತಾಲೂಕು ಅರಣ್ಯಾಧಿಕಾರಿಗಳು ಕ್ರಮ ಕೈಗೊಂಡು ಮುಂದಿನ ಕ್ರಮಕ್ಕಾಗಿ ಇದನ್ನೊಂದು ನಮಗೆ ಮುಕ್ತಿ ಕೊಡಬೇಕು ಚಿರತೆ ದಾಳಿಯಿಂದ ಅಂತ ಕೇಳ್ಕೊತಾ ಇದೆ. ನನ್ನ ಹತ್ರ ಇಲ್ಲಿ ಇದು ಮಾಡಕ್ಕೆ ಬಂದೆ, ತೆಂಗಿ ಮರ ಕಿಸ್ ಮಾಡಿದೆ, ಹೋದ ಮತ್ತು ಬರೋದು ಹಂಗ ಬರೋದು ಮಾಡೋದು ಒಳಗೆ ಹೋಗಿ ಅಡ್ಡಾಡಿ ನೋಡಿ ಬಂದ ಹಿಂಗೆ ಅಕ್ಕಿ ಮಾಡ್ದು ನಾಯ್ಕು ಯಾವ ಏನ್ರ ಹಿಡ್ದವ ಅಂದ್ ಹೋಗಿ ಹಿಂಗೆ ಅಡ್ಡಾಡಿ ಬಂದ ಒಳಗೆ ಆಮ್ಯಾಕೆ ಮತ್ತೆ ಹೋಯ್ತು ಮತ್ತೆ ಬಂದ ನನ್ನ ದುಪ್ಪ ಹೇಳಿತ್ತು ಹಿಂಗೆ ಅಕ್ಕಿ ಮಾಡ್ತಿದ್ದ ಹೇಳ ಇಲ್ಲಿ ಹೋಗಿ ಹಿಂಗೆ ಅಡ್ಡಾಡ್ತದೆ ಸಲ್ಮ ಕುಂತದ ಜಪ್ಪಕ್ಕೆ ಎತ್ತ ಹೋಗ್ಬೇಕು ಏನು ಅನ್ನೋದು
ನಮಸ್ಕಾರ ಸರ್, ನಾ ರೈತಸಂಘದ ಅಧ್ಯಕ್ಷ ಶಂಕರಣ್ಣರ್. ಮತ್ತೆ ಹಿಂದಿನ ಘಟನೆ ಮರುಕಳಿಸ್ತಾರ ಐತಿ, ರಾತ್ರಿ ಚಿರತೆ ಭಾಳ ದಂಡಿ ಮಾಡೈತಿ ನಮ್ಮ ತೋಟದಾಗ ಸರ್. ನಮ್ದ ಓನ್ ಹ್ಞೂ ರೀ, ರಾತ್ರಿ ನಾನು ಮಾತಾಡ್ತೀನಿ, ಫೋನ್ ಮಾಡೋದು ಬಿಡೋದು ತುಂಬ ಬಿಟ್ಟೆ. ನಾನು ಇದು ಸತ ಇಲ್ಲಿ ತೋಟದಲ್ಲಿ ಇಲ್ಲಿ ನಮ್ಮ ಇಲ್ಲ ನಾಯಿ ಹಿಡಿಯಕ ಹೋಗ್ತಾನೆ ಊಟ ಬಿದ್ದಾಚಿ. ನಾಳೆ ಎತ್ತು ಬಂದ್ರೆ ಹೊರಕ್ ಹನ್ನೆರಡು ಗಂಟೆಕ್ಕ ನೋಡಿದ್ರೆ ಏನ ಸರ ಅದನ್ನ ನೋಡಕ್ಕಿಂತ ಪೂರ್ವದಾಗ ಅತ್ತ ತಿರುಗಿ ನಾನು ಅವಾಗ ಹಿಂಗ ತಡ ಅತ್ತೆ ನಾ ಹಿಂಗ ಬಂತು ಯಾಕಂತ ಹಂಗ ತಕ್ಷಣ ಹಿಂದ್ ಬಿಟ್ಟಾಗ ಅದ ಇಲ್ಲೇ ಐತಿ ಬ್ಯಾಟ್ರಿ ಹಾಕೇನಿ ಇಲ್ಲಿಗೆ ಹಾಕಲಿಲ್ಲ ನಾನು ಹಿಂಗ ಹಾಕಿದ್ವಿ ನೋಡಿ ಅದ ಇಲ್ಲಿಗೆ ಹೊಂಟಾಗ ಹಿಂಗ ಬ್ಯಾಟ್ರಿ ಹಾಕಲಿಲ್ಲ ನಾನು ಹಿಂಗ ನಾ ಆ ಕಡೆಗೆ ಹಾಕಿದ್ವಿ ಅಲ್ಲಿ ಹಾಕ ಬಂದ್ರ ಹಿಂದ್ ಬೆನ್ ಹಿಡಿಯಂದ ಒಂದ್ ವಾಸಿ ವಾಪಸ್ ಹಿಂಗ್ ಬರ್ರಿ ಚಿಕ್ಕಡಿಗೆ ಹಿಂದ ನೋಡ್ರಿ ಆ ತರ ಪೇರೋಟ್ ಅದಕ್ಕೆ ಈಗ ಹಂಗ ಇದ್ರ ಇಷ್ಟ ಅಲ್ಲ ಅದೈತ ಚಿರತಿ ಇಲ್ಲಿ ಅದ್ರ ಮನಿ ಇತ್ತು ಹಕ್ಕಿತ್ತು ಅಂದ್ರೆ ಇಲ್ಲಿಂದ 25 ಕಿಲೋಮೀಟರ್ ಆಮೇಲೆ ಒಂದಿನ ಅಡ್ಡಾಡಬೇಕ್ರಿ ಅದ ಅದು ಜಾತಿ ನಂಗಿರದ ಒಂದ್ ದಿನಕ್ಕೆ ಕನಿಷ್ಠ 20 ಕಿಲೋಮೀಟರ್ ಅಂತ ಹೇಳಿದ್ರು 20 ಕಿಲೋಮೀಟರ್ ಇಂದ ನೆಕ್ಸ್ಟ್ ಅದು 30-45 ಎಷ್ಟು ಕಿಲೋಮೀಟರ್ ಮಿನಿಮಮ್ ಅದು ಅದು ಬೇಕಷ್ಟು ಬಿಚ್ಚಿರಪ್ಪ ಕಳೆದು ಬಿದ್ದ ಮನೆ ಒಳಗೆ ಈ ಮನ್ಯಾಗ ಇಲ್ಲೈತಿ ಪಂಚಮ್ಮ ತುಂಬ ಮಾರಿಲ್ಲ ಪಂಚಮ್ಮ ತುಂಬ ಮೇಲೆ